ಮೋಡಿಜಿ ನೋಡಬೇಕು ನಮ್ಮ ಆಫೀಸ್ಗೆ ಒಂದು ಲೆಟರ್ ಬರೆದಿದ್ರು ನಮ್ಮ ಡಿಸ್ಟ್ರಿಕ್ಟ್ ಕಾರ್ಯಕರ್ತ. ಸೊ ಮೋಡಿಜಿ ಬರುವಾಗ ಲೈನ್ಅಪ್ ನಲ್ಲಿ ಆ ಕಾರ್ಯಕರ್ತ ವೀಲ್ ಚೇರ್ ನಲ್ಲಿ ಕೂರಿಸಿದ್ರು. ಮೋಡಿಜಿ ಬಂದ ತಕ್ಷಣ ಕಾರ್ಯಕರ್ತ ಹ್ಯಾಂಡ್ ಕೊಟ್ಟಿದ್ರು, ಮಾತಾಡಿದ್ರು. ಆಮೇಲೆ ಕಾರ್ಯಕರ್ತ ಹೇಳಿದ್ರು, ಮೋಡಿಜಿ ನಿಮಗೆ ಜ್ಞಾಪಕ ಇದೆ ನಾನು ನಿಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ದೀನಿ, ನೀವು ನನಗೆ ಮಾತಾಡಿದ್ದೀರಾ ಅಂತ. ಮೋಡಿಜಿ ಅವರು ಒಂದು 10 ಸೆಕೆಂಡ್ಸ್ ಯೋಚನೆ ಮಾಡಿದ್ರು, ನಿಮ್ಮ ಹೆಸರೇನು, ಎಲ್ಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಆ ಸ್ಪಾಟ್ ಹೇಳಿದ್ರು. ನಾವಿಲ್ಲಿ ನೋಡಿದೀವಿ ಅಲ್ವಾ ಇಬ್ಬರು, ಈ ವಾಸ್ ಶಾಕ್ಡ್ ಸರ್. ಸೊ ಮೋಡಿಜಿ ಹಸ್ ಗಾಟ್ ಅನ್ ಎಲಿಫೆಂಟ್ಸ್ ಮೆಮರಿ, ಎಲ್ಲರ ಬಗ್ಗೆ ತಿಳ್ಕೊಳ್ತಾರೆ, ಎಲ್ಲರ ಬಗ್ಗೆ ಜ್ಞಾಪಕ ಇಟ್ಕೊಳ್ತಾರೆ, ಏನು ಮಿಸ್ ಆಗಲ್ಲ. ಎಲಿಫೆಂಟ್ಸ್ ಮೆಮರಿ ನಮಗೆ ಗೊತ್ತಿರುತ್ತೆ, ಓ ನಮ್ಮ ಬಗ್ಗೆ ಅವ್ರು ನೋಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ, ಕಣ್ಣು ನಮ್ಮ ಬಗ್ಗೆ ಇಲ್ಲ. ಬಟ್ ಎವ್ರಿಥಿಂಗ್ ಕ್ಲಿಯರ್ ಆಗಿ ಮೀಟ್ ಮಾಡ್ತಾರೆ. ಆಮೇಲೆ ನನ್ನ ಕೋರ್ ಕಮಿಟಿ ಹೇಳಿದೀನಿ, 11:40 ನಮಗೆ ಹೇಳಿದ್ರು ನೀವೆಲ್ಲ ಟಯರ್ಡ್ ಆಗಿದ್ರೆ ಅದಕ್ಕೋಸ್ಕರ ಮುಗಿಸೋಣ. ಇವರು 2 ಸ್ಟೇಟ್ ಮುಗಿಸಿ 3ನೇ ಸ್ಟೇಟ್ ಬಂದು 2 ಫಂಕ್ಷನ್ ಮುಗಿಸಿ ಅಲ್ಲಿ ಊಟ ಲೇಟಾಗಿ ಮಾಡಿ ನಮ್ಮ ಜೊತೆ ಕೂತಿದ್ರು ಸರ್. ದಿಸ್ ಆರ್ ಮೈ ಇಂಪ್ರೆಷನ್ ಸರ್. ಅದಕ್ಕೆ ನಾನು ಫಸ್ಟ್ ಮಾತಾಡೋ ಹೇಳಿದ್ದೀನಿ ಸರ್, ದ ಬೆಂಚ್ ಮಾರ್ಕ್ ಈ ಸೆಟ್ಸ್ ಇಸ್ ವೆರಿ ಸ್ಕ್ಯಾರಿ ಬೆಂಚ್ ಮಾರ್ಕ್. ಮೆಟ್ಟಿಕ್ಲೆಸ್ನೆಸ್, ಟೈಮು, ಡಿಸಿಪ್ಲಿನು, ಪರ್ಸನಲ್ ಹೈಜೀನು, ಮಾನಿಟ್ರಿನಲ್ಲಿ ಕ್ಲೀನ್ ಆಗಿರಬೇಕು. ದಿಸ್ ಆರ್ ಮೋಡಿಜೀಸ್ ಎಕ್ಸ್ಪೆಕ್ಟೇಷನ್.